ನಮಸ್ತೆ ವೀಕ್ಷಕರೇ, ಸುದ್ದಿಸಾಗರದ ಸ್ಟುಡಿಯೋಕ್ಕೆ ಇವತ್ತು ಸಾಗರ ಕಂಡ ಅಪರೂಪದ ಹೋರಾಟಗಾರ ತೀನಾ ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ತೀನಾ ಶ್ರೀನಿವಾಸ್ ಅಂದರೆ ಕೇವಲ ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ. ಈಗಾಗಲೇ ಕಳೆದ 38 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು. ಕಾಂಗ್ರೆಸ್ ಪಕ್ಷದಲ್ಲಿ ಆದಂಥ ತಮಗಾದಂಥ ಅನ್ಯಾಯವನ್ನು ವಿರೋಧಿಸಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತಿರುವ ಒಟ್ಟಾರೆ ಬೆಳವಣಿಗೆಯನ್ನು ಗಮನಿಸಿ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಸುದೀಸಾಗರ್ ಅವರನ್ನು ವಿಶೇಷವಾಗಿ ಇವತ್ತು ಸಂದರ್ಶನ ಮಾಡ್ತಾ ಇದೆ. ನಮಸ್ತೆ ತೀನಾ ಶ್ರೀನಿವಾಸ್ ಅವರೇ. ನಮಸ್ತೆ ಸರ್. ನೀವು ಮುಖ್ಯವಾಗಿ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀರಾ, ನಿಜವಾಗಲೂ ನೀವು ಕಾಂಗ್ರೆಸ್ ಪಕ್ಷ ಬಿಡಲು ಮುಖ್ಯವಾದ ಕಾರಣ ಏನು ಸರ್? ನಾನು ಕಾಂಗ್ರೆಸ್ ಪಕ್ಷದಲ್ಲಿ 38 ವರ್ಷ ಇದ್ದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸೆಕ್ರೆಟರಿ ಆಗಿ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರವರೆಗೂ ಆದೆ. ನಾನು 1986 ಪಕ್ಷೇತರ ಅಭ್ಯರ್ಥಿಯಾಗಿ ಪುರಸಭೆ ಚುನಾವಣೆಯಲ್ಲಿ ಸಾಗರ ಪಟ್ಟಣದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆದ್ದಾಗ ಕಾಗೋಡು ತಿಮ್ಮಪ್ಪನವರು ನನಗೆ ಆಹ್ವಾನ ಮಾಡಿದ್ರು. ಅವಾಗ ಕಾಂಗ್ರೆಸ್ ಸೇರಿದವನು. ಕಳೆದ 1.5 ತಿಂಗಳವರೆಗೂ ನಾನು ಕಾಂಗ್ರೆಸ್ನಲ್ಲೇ ಇದ್ದು ಪಕ್ಷದ ಸೇನಾನಿಯಾಗಿ ಕೆಲಸ ಮಾಡಿದ್ದೀನಿ. ಯಾಕೆ ನಾನು ಕಾಂಗ್ರೆಸ್ ಬಿಟ್ಟೆ ಅಂತ ಹೇಳಿದ್ರೆ, ನಾನು ಜಿಲ್ಲಾಧ್ಯಕ್ಷ ಆದಾಗ ಕಾಗೋಡು ತಿಮ್ಮಪ್ಪನವರು ಹೇಳ್ತಾ ಇದ್ರು, ಇಡೀ ರಾಜ್ಯದಲ್ಲಿ ಯಾರು ಕೆಲಸ ಮಾಡಲ್ಲ, ಅಷ್ಟು ಚೆನ್ನಾಗಿ ನೀನು ಕೆಲಸ ಮಾಡ್ತಾ ಇದೀಯಾ ಹಾಗೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು. ಜೊತೆಗೆ ನನ್ನನ್ನು ಅಧ್ಯಕ್ಷ ಮಾಡಿದಂತ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರು ರಾಜ್ಯದಲ್ಲೇ ಒಳ್ಳೆಯ ಡಿಸಿಸಿ ಪ್ರೆಸಿಡೆಂಟ್ ಅಂತ ಹೇಳಿ ಯಾವಾಗಲೂ ನನಗೆ ಹೇಳ್ತಾ ಇದ್ರು. ಕೊನೆಗೆ ಒಂದು 2.75 ವರ್ಷ ನಾನು ಅಧ್ಯಕ್ಷರ ಕೆಲಸ ಮಾಡಿದ್ಮೇಲೆ ತಕ್ಷಣನೇ ದಿನೇಶ್ ಗುಂಡೂರಾವ್ರವ್ರ ಅಧ್ಯಕ್ಷರಾದಾಗ ತಕ್ಷಣನೇ ನನ್ನನ್ನು ಸೌಜನ್ಯಕ್ಕೂ ಒಂದು ಮಾತು ಹೇಳಿದೆ, ತಕ್ಷಣ ತೆಗೆದ್ರು. ಜೊತೆಗೆ ಅವರು ಹಿಂಬಾಲಕರನ್ನು ಮಾಡಿದ್ರು. ಆಮೇಲೆ ಜಿಲ್ಲಾಧ್ಯಕ್ಷರಾದವರಿಗೆ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಪದಾಧಿಕಾರಿಯಾಗಿ ಮಾಡುತ್ತೆ. ಆದರೆ 4 ವರ್ಷ ಆದರೂ ನನ್ನ ಬಗ್ಗೆ ಯಾವುದೇ ರೀತಿ ನಮಗೆ ಪದಾಧಿಕಾರಿ ಮಾಡೋದು, ಪಕ್ಷದ ಜವಾಬ್ದಾರಿ ಕೊಡೋದು, ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಅವರು ಮಾಡಲಿಲ್ಲ. ಅದಕ್ಕೋಸ್ಕರ ಇವತ್ತು ನನಗೆ ಮಾಡಲಿಲ್ಲ. ಜೊತೆಗೆ ಆದರೆ ಇವತ್ತು ಮಧು ಬಂಗಾರಪ್ಪನವರು, ಬಂಗಾರಪ್ಪ ಅನ್ನ ಮಗನ ಅನ್ನ ಒಂದೇ ಕಾರಣಕ್ಕೆ ಅವರಿಗೆ 5 ಹುದ್ದೆಗಳನ್ನು ಕೊಟ್ಟರು. ಕೆಪಿಸಿಸಿ ಸದಸ್ಯರು, ಎಐಸಿಸಿ ಸದಸ್ಯರು, ಹಿಂದುಳಿದ ವರ್ಗದ ವಿಭಾಗದ ಅಧ್ಯಕ್ಷರು, ಪ್ರಣಾಳಿಕೆ ಸಮಿತಿ ಉಪಾಧ್ಯಕ್ಷರು, ಕೆಪಿಸಿಸಿ ಉಪಾಧ್ಯಕ್ಷರು. ಆಮೇಲೆ ಇಲ್ಲಿ ಕೊಟ್ಟಿದ್ದು ಸಹ ಕಾಗೋಡು ತಿಮ್ಮಪ್ಪನವ್ರ ಮಗಳಿಗೆ ಕೊಟ್ಟರು, ಬೇಳೂರು ಗೋಪಾಲಕೃಷ್ಣ ಅವರಿಗೆ ಕೊಟ್ಟರು, ಹಿಂಗೆಲ್ಲ ಮಾಡಿದ್ರು. ಪಕ್ಷದಲ್ಲಿ ಹಣ ಇದ್ದವ್ರಿಗೆ ಮಾತ್ರ ಬೆಲೆ, ಬಹುಸಂಖ್ಯಾತ ಜಾತಿಯಲ್ಲಿ ಹುಟ್ಟಿದವ್ರಿಗೆ ಮಾತ್ರ ಬೆಲೆ ಅನ್ನೋದು ನನಗೆ ತೀರಾ ನೋವಾಯಿತು. ಇತ್ತೀಚೆಗೆ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಆಫೀಸಿಗೆ ಬಂದು ಎಲ್ಲ ಅಭ್ಯರ್ಥಿಗಳನ್ನು ಸಂದರ್ಶನ ಮಾಡಿದ್ರು. ಚುನಾವಣೆಗೆ ನಿಲ್ಲೋರ್ನ, ನಿಮ್ಮ ಹತ್ರ ಎಷ್ಟು ಕೋಟಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಪ್ರತಿಯೊಬ್ಬರಿಗೂ ಕೇಳಿದ್ರೆ ಹೊರತು, ಎಷ್ಟು ವರ್ಷದಿಂದ ಪಕ್ಷಕ್ಕೆ ದುಡಿದಿದ್ದೀರಿ, ಜನರ ಸಮಸ್ಯೆ ಎಷ್ಟು ಬಗೆಹರಿಸಿದಿರಿ, ಸ್ಥಳೀಯ ಮಟ್ಟದಲ್ಲಿ ನೀವು ಜನಪ್ರತಿನಿಧಿಯಾಗಿ ಏನಾದ್ರು ಕೆಲಸ ಮಾಡಿದಿರಾ, ನಿಮ್ಮ ಕ್ಷೇತ್ರ ಸಮಸ್ಯೆ ಏನು ಅಂತ ಕೇಳಲಿಲ್ಲ. ಹಾಗಾಗಿ ಪಕ್ಷದ ಮೇಲೆ ಭ್ರಮ ನಿರಸನಗೊಂಡು ನಾನು ಪಕ್ಷನ ಬಿಟ್ಟೆ. ನಾನು ಹಿಂದೆ ಸರಾಯಿ ಕಾರ್ಮಿಕರ ಸಂಘಟನೆ ಮಾಡಿದಾಗ ನನಗೆ ಚಾಕು ಹಾಕಿ ಕೊಲ್ಲ ಪ್ರಯತ್ನ ಮಾಡಿದ್ರು ಅಬಕಾರಿ ದೊರೆಗಳು. ಅವಾಗ ಮುಖ್ಯಮಂತ್ರಿ ಮೈಲಿಯವ್ರ ಹತ್ರ ಕಾಗೋಡು ತಿಮ್ಮಪ್ಪನವ್ರು ಕರ್ಕೊಂಡೋದ್ರು, ಅವ್ರ ಮೇಲೆ ಕ್ರಮ ತಗೋಬೇಕು ಕೊಲೆ ಮಾಡಿಸಿದವ್ರ ಮೇಲೆ ಅಂತ ಹೇಳಿ, ಕೊಲೆ ಪ್ರಯತ್ನ ಮಾಡಿದವ್ರ ಮೇಲೆ ಅಂತ. ಅವಾಗ ಮೈಲಿ ಅವರು ಕಾಂಟ್ರಾಕ್ಟರ್ ಬಂದು ನಿಮ್ಗೆ ಚಾಕು ಹಾಕಿದ್ರ ಅಂತ ಅಬಕಾರಿ ಗುತ್ತಿಗೆದಾರ ಪರವಾಗಿ ಮಾತಾಡಿದ್ರು. ನನಗೆ ಮಾರ್ಗರೇಟ್ ಆಳ್ವ ಹೇಳಿದ್ರು, ವೀರಪ್ಪ ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಬಹಳ ಚೆನ್ನಾಗಿದ್ದಾರೆ ಅಬಕಾರಿ ದೊರೆಗಳ ಹತ್ರ, ಹಾಗಾಗಿ ನಿಮ್ಮ ಬಗ್ಗೆಯಲ್ಲಿ ಅವರು ಕ್ರಮ ತಗತಾರೆ ಅಂದರು. ಅಂಥ ಸಮಯದಲ್ಲಿ ಚೂರಿ ಏಟು ಬಿದ್ದಾಗಲೂ ನಾನು ಕಾಂಗ್ರೆಸ್ ಬಿಟ್ಟಿಲ್ಲ. ಆದರೆ ಇವತ್ತು ಚೂರಿ ಏಟ್ಗಿಂತ ಜಾಸ್ತಿ ನನಗೆ ನೋವಾಗಿದೆ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ದುಡಿದವನಿಗೆ. ಅದಕ್ಕೋಸ್ಕರ ಕಾಂಗ್ರೆಸ್ ಬಿಟ್ಟೆ. ಹಾಗಾಗಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕಳೆದ 6 ಚುನಾವಣೆಗಳಲ್ಲಿ ನಾನು ಕಾಗೋಡು ತಿಮ್ಮಪ್ಪನವರ ಧ್ವನಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಚುನಾವಣೆಯಲ್ಲಿ ಪ್ರಥಮ ಭಾಷಣ ನಂದೇ ಇರ್ತಿತ್ತು. ಅದಕ್ಕೋಸ್ಕರ ಇವತ್ತು ಈ ಅನ್ಯಾಯ ಆಗಿದ್ದಕ್ಕೋಸ್ಕರ ಪಕ್ಷನ ತೊರೆದು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ನಿಲ್ಬೇಕು. ಹಣ ಇಲ್ಲದೆ ಇದ್ದವರು ಸಹ ಚುನಾವಣೆ ಮಾಡ್ಬೋದು, ಜನರು ಕೆಲಸ ಮಾಡಿದವ್ರು ಮಾಡ್ಬೋದು, ಬಹುಸಂಖ್ಯಾತ ಜಾತಿಗೆ ಸೇರದೇ ಇದ್ದವರು ಸಹ ಚುನಾವಣೆ ಮಾಡ್ಬೋದು ಅಂತ ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಸರಿಗ ನೀವು ಮುಖ್ಯವಾಗಿ ನಿಮ್ಮ ಹೋರಾಟದ ಜೀವನದಲ್ಲಿ ಒಟ್ಟಾರೆಯಾಗಿ ನೀವು ಬಡವರ ಧನಿಯಾಗಿದ್ದವರು ಮತ್ತು ನಿಮ್ಮ ಪ್ರಧಾನ ಶತ್ರುವಾಗಿ ನೀವು ನೋಡಿದ್ದು ಕೋಮುವಾದ ವಿರುದ್ಧ. ಈಗ ಈ ಸ್ಪರ್ಧೆಯಿಂದ ಮತಗಳು ವಿಭಜನೆಯಾಗಿ ಬಿಜೆಪಿಗೆ ಲಾಭ ಆಗಲ್ವಾ ಸರ್? ಖಂಡಿತ ಹಾಗಾಗಲ್ಲ. ಯಾಕಂತ ಹೇಳಿದ್ರೆ ಈಗ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಈಗ ಅವರಿಗೆ ಟಿಕೆಟ್ ಕೊಡೋ ಮುನ್ನ ರಾಜ್ಯ ಮಟ್ಟದವರೆಗೂ ಹೋಗಿ ಬ್ರಾಹ್ಮಣ ಲಿಂಗಾಯತರ ಒಕ್ಕೂಟ ಅನ್ನೋ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೆ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂದ್ರು. ಅವ್ರ ದೌರ್ಜನ್ಯ
ಎಲ್ ಬಿ ಕಾಲೇಜಿನ ಪ್ರಕರಣ ಇರ್ಬೋದು, ಬೇರೆ ವಿಚಾರಗಳಲ್ಲಿ ದೌರ್ಜನ್ಯ ಮಾಡಿದ್ಕೆ ಅವರ ಸಂಘ ಪರಿವಾರದವರೇ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಅವರಿಗೆ ವಿರೋಧ ಮಾಡಿದ್ರು. ಕಾಂಗ್ರೆಸ್ ನಲ್ಲೂ ಸಹ ಕಾಗೋಡ್ ತಿಮ್ಮಪ್ಪನವರು ಮತ್ತೆ ಬ್ಲಾಕ್ ಅಧ್ಯಕ್ಷ ಜಯಂತ್ ಅವರು, ಇಡೀ ಹಿರಿಯರು ಮೂಲ ಕಾಂಗ್ರೆಸ್ನವರೆಲ್ಲ ಬೆಂಗಳೂರಿಗೆ ಹೋಗಿ ಸಿದ್ದರಾಮಯ್ಯನವ್ರ ಹತ್ರ ಡಿ ಕೆ ಅವ್ರ ಹತ್ರ ಯಾವುದೇ ಕಾರಣಕ್ಕಾಗಿ ಇವ್ರು ಕೊಡಬಾರ್ದು ಅಂತ ಹೇಳಿದ್ರು. ಇಬ್ಬರಿಗೂ ಸಹ ಆಯಾ ಪಕ್ಷದಲ್ಲೇ ವಿರೋಧ ಇದೆ. ಮೂಲ ಕಾರ್ಯಕರ್ತರು ಬೇಸ್ ಮಟ್ಟದಲ್ಲಿ ಇರ್ತಕ್ಕಂತ ಕಾರ್ಯಕರ್ತರು ಅವ್ರಿಗೆ ವಿರೋಧ ಇದ್ದಾರೆ. ಇಬ್ಬರನ್ನು ಸೋರಿಸಿ ಗೆಲ್ಬೇಕು ಅನ್ನೋ ಉದ್ದೇಶದಿಂದಾನೇ ನಾನು ನಿಂತಿರೋದು. ಕೋಮುವಾದಿ ಪಕ್ಷಕ್ಕೆ ನೆರವಾಗೋ ಉದ್ದೇಶದಿಂದ ಅಲ್ಲ, ಅವ್ರಿಗೆ ನೆರವಾಗಕ್ಕೂ ಸಾಧ್ಯ ಇಲ್ಲ ನನ್ನ ಸ್ಪರ್ಧೆಯಿಂದ. ಸರಿಗೆ ನಿಜವಾಗ್ಲೂ ನಿಮ್ಗೆ ನೇರವಾದ ಸ್ಪರ್ಧೆ ಯಾವ ಪಕ್ಷ ಸರ್? ನನಗೆ ನೇರವಾದ ಸ್ಪರ್ಧೆ ಇವರೇ, ಬಿಜೆಪಿ ಕಾಂಗ್ರೆಸ್ ನೇರವಾದ ಸ್ಪರ್ಧೆ ಸರ್. ಮತ್ತೀಗ ಒಟ್ಟಾರೆಯಾಗಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀರಾ, ಒಟ್ಟಾರೆಯಾಗಿ ನಿಮ್ಮ ಮುಖ್ಯ ಪ್ರಣಾಳಿಕೆ ಏನು ಇದೆ ತಾಲೂಕಿಗೆ? ಇವತ್ತು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಭ್ರಷ್ಟಾಚಾರ ಮಿತಿ ಮೀರಿ ಹೋಗ್ಬಿಟ್ಟಿದೆ. ಒಂದು ನಗರಸಭೆಗೆ ಹೋದ್ರೆ ಇವತ್ತು, ಪಟ್ಟಣ ಪಂಚಾಯತಿಗಳಿಗೆ ಹೋದ್ರೆ ಹಣ ಇಲ್ಲದೆ ಇದ್ರೆ ಯಾವುದೇ ತೆರಿಗೆದಾರನಿಗೆ, ಸಾಮಾನ್ಯ ನಾಗರಿಕನಿಗೆ ಗೌರವ ಪಡೆದಂತ ಪರಿಸ್ಥಿತಿ ಇದೆ. ಸಣ್ಣ ಪುಟ್ಟ ಕೆಲಸಕ್ಕೂ ಲಂಚ ಕೊಡದೆ ಇದ್ರೆ ಇವತ್ತು ಕೆಲಸ ಆಗಕ್ ಸಾಧ್ಯ ಇಲ್ಲ. ನಾನು ಪುರಸಭೆ ಅಧ್ಯಕ್ಷ ಆಗಿದ್ದೆ ಅವಾಗ, ಬೆಂಗಳೂರಿನ ವಿಭಾಗದಲ್ಲಿ ರಾಜ್ಯದಲ್ಲೇ ಪ್ರಥಮ ಬಹುಮಾನ ಬಂತು ಒಳ್ಳೆ ಆಡಳಿತ ಅಂತ ನಗರಸಭೆಗೆ, ನಮ್ಮ ಪುರಸಭೆಗೆ. ಇವತ್ತು ಪುರಸಭೆ ಅಧ್ಯಕ್ಷರಾದವರು ಭ್ರಷ್ಟಾಚಾರ ಮಾಡಲ್ಲ, ನಾನು ಹಣ ಲಂಚ ಪಡೆಯಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಕೆಲಸ ಮಾಡಿದ್ರೆ 50% ಭ್ರಷ್ಟಾಚಾರ ತನ್ನಿಂದಾನೇ ಕಡಿಮೆ ಆಗ್ಬಿಡುತ್ತೆ ಪುರಸಭೆ. ಹಾಗೆ ಶಾಸಕ ಆದವನು ಕಾಂಟ್ರಾಕ್ಟರ್ ಹತ್ರ ಲಂಚ ಪಡೆಯಲ್ಲ, ಅಧಿಕಾರಿಗಳ ಹತ್ರ ಲಂಚ ಪಡೆಯಲ್ಲ, ನಾನು ಭ್ರಷ್ಟಾಚಾರ ಮಾಡಲ್ಲ ಅಂದ್ರೆ 50% ಭ್ರಷ್ಟಾಚಾರ ತನ್ನಿಂದಾನೇ ಕಡಿಮೆ ಆಗಿದೆ. ಮೊದಲು ಸಾಮಾನ್ಯ ನಾಗರಿಕರಿಗೆ ಯಾವುದೇ ಸರ್ಕಾರಿ ಕಚೇರಿ ಆದ್ರೂ ಗೌರವ ಕೊಡಬೇಕು, ಅವರ ಕೆಲಸಗಳು ಸುಲಭ ಆಗಬೇಕು, ವಿಳಂಬ ಆಗಬಾರದು ಅನ್ನೋ ಉದ್ದೇಶ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿದೆ. ಜೊತೆಗೆ ಇವತ್ತು ನಮ್ಮ ಸಾಗರ ಕ್ಷೇತ್ರದಲ್ಲಿ ಶರಾವತಿ ಮುಳುಗಡೆ ಸಂತ್ರಸ್ತರು 5,000 ಕುಟುಂಬ ಇದ್ದಾರೆ, ಅವ್ರಿಗೆ ಭೂಮಿ ಕೊಡಿಸ್ತಕ್ಕಂತ ಕೆಲಸ ಇವತ್ತು ಹಾಗೆ ನಿಂತೋಗಿದೆ. ಜೊತೆಗೆ ಅರಣ್ಯ ಭೂಮಿ ಸಾಗುವಳಿ ಮಾಡಿದವರು 14,000 ಕುಟುಂಬ ಇದೆ, ಅವರಿಗೆ ಭೂಮಿ ಕೊಡಿಸ್ತಕ್ಕಂತ ಕೆಲಸವೂ ಆಗ್ಬೇಕಾಗಿದೆ. ಆಮೇಲೆ ನಮ್ಮ ಸಾಗರ ಪಟ್ಟಣದಲ್ಲಿ ನಿವೇಶನ ರೈತರಿಗೆ ನಿವೇಶನ ಕೊಡ್ತೀವಿ ಅಂತ ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿದ್ರು, 3,500 ಅರ್ಜಿ ಬಂದಿದೆ. ಪ್ರತಿಯೊಬ್ಬರಿಗೂ ಒಂದು ಇರೋದಕ್ಕೆ ಕೊಡೋದು, ಒಂದು ಸೈಟ್ ಕೊಡಬೇಕು, ಅವ್ರಿಗೆ ಕಟ್ಕೊಳ್ಳೋಕ್ಕೆ ಮನೆ ಕಟ್ಕೊಳ್ಳೋದಕ್ಕೂ ಸಹ ಇವತ್ತು ಅವಕಾಶ ಮಾಡಿಕೊಡ್ಬೇಕು ಎಲ್ಲರಿಗೂ ನಿವೇಶನ ಮನೆ. ಮತ್ತೆ ನಮ್ಮ ಕಾಮಗಾರಿಗಳು ಅಷ್ಟೇ, ತೀರಾ ಭ್ರಷ್ಟಾಚಾರ ಆಗಿ ಕಳಪೆ ರಸ್ತೆಗಳು. ಉದಾಹರಣೆಗೆ ನಮ್ಮ UGD ಕಾಮಗಾರಿ 12 ವರ್ಷದಿಂದ ಮಂಜೂರಾಗಿರೋದು, ಸುಮಾರು 50 ಲಕ್ಷ ರೂಪಾಯಿ ಸರ್ಕಾರ ಅವ್ರಿಗೆ ದಂಡನೂ ಹಾಕಿದೆ, ಇವತ್ತಿಗೂ ಮುಗ್ದಿಲ್ಲ. ಅದೇನಾಗಿದೆ ಅಂತ ಕೇಳೋ ಮಟ್ಟಕ್ಕೆ ಶಾಸಕರು ಹೋಗಿಲ್ಲ. ಇವತ್ತು ಕೇವಲ ರಸ್ತೆ ಅಗಲ ಮಾಡ್ತೀವಿ, ಯಾವುದೋ ಒಂದು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಜನರು ಕಣ್ಣೊರೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ತಾರತಮ್ಯ ಮಾಡ್ತಿದ್ದಾರೆ. BH ರಸ್ತೆ ವಿಚಾರದಲ್ಲಿ, ಸೊರಬ ರಸ್ತೆ ವಿಚಾರದಲ್ಲಿ, ಅಲ್ಲಿ ಜನರು ಮನವೊಲಿಸಿ ಯಶಸ್ವಿಯಾಗಿ ಮಾಡದ್ ಬಿಟ್ಟು ಸುಮ್ಮನೆ ಒಂದು ಶೋ ಕೊಡೋದಕ್ಕೆ ಒಂದು ಸ್ವಲ್ಪ ಮಾಡಿ ಇವತ್ತು ಮಾಡ್ತಾ ಇದ್ದಾರೆ. ನಗರ ಪ್ರದೇಶದಲ್ಲಿ ಮನೆಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ವಿಷಯ ಇದೆ. ಶುದ್ಧ ಆಡಳಿತ ಇವತ್ತು ಸಾಗರ ಕ್ಷೇತ್ರದ ಜನ ಕೊಡಬೇಕು. ನಮ್ಮ ಜೋಗ ಪ್ರವಾಸೋದ್ಯಮ ವರ್ಷ ಇಡೀ ನೀರು ಬೀಳಂಗೆ ಮಾಡಿದ್ರೆ ಸಾಕು, ಸಾಗರ ಶಿವಮೊಗ್ಗದವರೆಗೂ ಇವತ್ತು ತುಂಬಾ ಒಳ್ಳೆಯ ಒಂದು ಪ್ರವಾಸಿ ಕೇಂದ್ರ ಆಗಿ ಆಕರ್ಷಣೆ ಮಾಡೋದಕ್ಕಾಗುತ್ತೆ. ಇಡೀ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳಿಗೆ, ನಮ್ಮ ರೈತರ ಜಮೀನನ್ನ ಸುಮಾರು 5,000 ಎಕರೆ ಜಮೀನನ್ನ ಸಾಗರ ತಾಲೂಕಿನಲ್ಲಿ, ಹೊಸನಗರದಲ್ಲಿ 4,000 ಎಕರೆ ಜಮೀನನ್ನ 100 ವರ್ಷಗಳ ಹಿಂದೆ ಬ್ರಿಟಿಷರು ಮಹಾರಾಜರ ಕಾಲದಲ್ಲಿ ಅದು ಫಾರೆಸ್ಟ್ ಅಂತ ಆಗಿತ್ತು ಅಂತ ಹೇಳಿ ತೋಟ ಗದ್ದೆ ಮನೆಗಳನ್ನೆಲ್ಲ ಇವತ್ತು ಫಾರೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಕಾನು ಮತ್ತು ಸೊಪ್ಪಿನ ಬೆಟ್ಟದಲ್ಲಿ ಸುಮಾರು 25,000 ಮನೆಗಳನ್ನು ಕಟ್ಟಿದ್ದಾರೆ, ಅದನ್ನ ಫಾರೆಸ್ಟ್ ಅಂತ ಮಾಡಿ ಅವ್ರನ್ನ ಒಕ್ಕಲೆಬ್ಸೋದಕ್ಕೆ ಮುಂದೆ ಅವಕಾಶ ಆಗ ಹಂಗೆ ಸರ್ಕಾರದ ನೀತಿ ಇದೆ. ಅಂಬಾರಗುಡ್ಡದ ಕೆಳಗಡೆ ಹಕ್ಕುಪತ್ರ ಕೊಟ್ಟವ್ರದ್ದು ವಜಾ ಆಗಿದೆ. ಈ ತರದ ಹಲವಾರು ಸಮಸ್ಯೆ, ಭೂಮಿ ಸಮಸ್ಯೆ ಬಹಳ ಪ್ರಧಾನವಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ, ರೈತರ ಸಮಸ್ಯೆ ದೊಡ್ಡದಾಗಿದೆ. ಪಟ್ಟಣದಲ್ಲಿ ಬಡವರು ಮಧ್ಯಮ ವರ್ಗದವರಿಗೆ ಗೌರವ ತರ ರೀತಿಯಲ್ಲಿ ಸಾಗರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಭಿವೃದ್ಧಿ ವಿಚಾರದಲ್ಲಿ ಮತ್ತೆ ಭ್ರಷ್ಟಾಚಾರ ರಹಿತವಾಗಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಈಗ ನಿಮ್ಮ ಚುನಾವಣೆಯ ಗುರುತು ಮತ್ತು ಮತದಾರರಿಗೆ ನೀವು? ನನ್ನ ಚುನಾವಣೆ ಗುರುತು ಕೈಗಾಡಿ, ಶ್ರಮಜೀವಿಗಳ ಸಂಕೇತ. ಕೈಗಾಡಿ ಅಂದ್ರೆ ಸಾಮಾನುಗಳನ್ನ ಹಾಕಿ ತಾನೇ ದಬ್ಕೊಂಡು ಹೋಗೋದು ಒಬ್ಬ ಮನೆ ವ್ಯಕ್ತಿಯ ಚಿತ್ರ ಇದೆ. ಆ ಗುರುತಿಗೆ ಎಲ್ಲರೂ ಮತ ಕೊಡಬೇಕು. ನನಗೆ ದೊಡ್ಡ ಸಮಸ್ಯೆ ಏನಂದ್ರೆ, ಇಡೀ ಕ್ಷೇತ್ರದಲ್ಲಿ ಜನ ತೋರಿಸ್ತಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೂ ಋಣಿಯಾಗಿದ್ದೀನಿ, ಅದಕ್ಕೆ ತಲೆ ಬಗ್ಗಿಸಿದ್ದೀನಿ. ಇವತ್ತು ಜನರಿಗೆ ವಂದನೆ ಸಲ್ಲಿಸ್ತೀನಿ. ಆದರೆ ಎಲ್ಲರ ಮನೆಗೆ ಹೋಗಿ ಒಟ್ಟು ಕೇಳ್ತಕ್ಕಂಥದ್ದು, ಎಲ್ಲ ಸಣ್ಣ ಸಣ್ಣ ಗ್ರಾಮಗಳು ಮಲೆನಾಡಿನಲ್ಲಿ ದೂರ ಮನೆಗಳಿರ್ತವೆ, ಅವ್ರನ್ನ ಕಾಣೋದು. ಪಟ್ಟಣದಲ್ಲೂ ಸಹ ಎಲ್ಲರನ್ನು ಭೇಟಿಯಾಗೋದು ಕಷ್ಟ ಇದೆ.
ಶ್ರಮ ವಹಿಸಿ ಉಳಿದಿರೋ ದಿನಗಳಲ್ಲಿ ಅತಿ ಹೆಚ್ಚು ಮತದಾರನ ಮನೆಗಳನ್ನ ಸಂಪರ್ಕ ಮಾಡೋ ಕೆಲಸ ನಾ ಮಾಡ್ತೀನಿ. ನನಗೆ ಜನ ಆಶೀರ್ವಾದ ಮಾಡಬೇಕು, ಬೆಂಬಲ ಕೊಡಬೇಕು. ಈ ಕ್ಷೇತ್ರದಲ್ಲಿ ನಾನು 21 ವರ್ಷ ಕೌನ್ಸಿಲರ್ ಆಗಿ, 4 ವರ್ಷ ಪುರಸಭೆ ಅಧ್ಯಕ್ಷರಾಗಿ, ಮತ್ತೆ ಆಟೋ ಚಾಲಕರ ಸಂಘ, ದಿನಗೂಲಿ ನೌಕರ ಸಂಘ, ಪೌರ ಕಾರ್ಮಿಕರ ಸಂಘ, ಸೀಮೆಎಣ್ಣೆ ಮಾರುವವರ ಸಂಘ, ಸರಾಯಿ ಮಾರಾಟಗಾರರ ಸಂಘ, ಮತ್ತೆ ಬೀದಿ ಬದಿ ವ್ಯಾಪಾರಿಗಳ ಹಕ್ಕಿನ ಬಗ್ಗೆ ಹೋರಾಟ ಮಾಡ್ತಕ್ಕಂಥದ್ದು, ಕಟ್ಟಡ ಕಾರ್ಮಿಕರ ಪರವಾಗಿ ಕೆಲಸ ಮಾಡುತ್ತಿದ್ದೀವಿ, ಇವೆಲ್ಲನೂ ಮಾಡಿದ್ದೀನಿ. ಈ ಎಲ್ಲ ವರ್ಗ ಜನ ಇವತ್ತು ಜನಸಾಮಾನ್ಯರು ನನಗೆ ಬೆಂಬಲ ಕೊಡಬೇಕು. ನಾನು ಮನೆಗೆ ಬಂದು ಓಟ್ ಕೇಳಕ್ ಆಗದಿದ್ರೆ ಕ್ಷಮಿಸಿ ನನಗೆ ಮತ ಕೊಡಬೇಕು ಅಂತ ಹೇಳಿ ಜನರಲ್ಲಿ ಕೇಳ್ಕೊಳ್ತೀನಿ. ಸುದೀರ್ ಸಾಗರಕ್ಕೆ ಸಂದರ್ಶನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಿನ್ನ ತಿನ್ನುವ ಸರ್, ನಾನು ಚಾರ್ವಕ ರಾಮೇಂದ್ರ, ಪ್ರಧಾನ ಸಂಪಾದಕ ಸುದೀರ್ ಸಾಗರ್. ನಮಸ್ತೆ.